ಅಲ್ಲ ಏನ್ ನಿನ್ನ ಹಕ್ಕಿಕತ್ತ ಅಂದ, ಏನಿಲ್ರಿ ಕೆಲಸ ಹುಡುಕ್ಯಾಡ್ಕೊತ ಬಂದಿನಿ, ಕೆಲ್ಸನ ಸಿಗ್ವಲ್ದು ಅಂದೆ. ನೋಡ್ತಮ್ಮ ನಮ್ಮ ಹತ್ರ ಕೆಲಸ ಐತಿ ಮಾಡ್ತೀನಂದ. ಏನ್ ಹೇಳ್ರಿ ಅಂದೆ. ಏನಿಲ್ಲ, ನಮ್ಮ ಜೂದಾಗ ಒಂದು ಕರಡಿ ಓಡಿ ಹೋಗೈತಿ, ವೇಷ ಹಾಕೊಂಡು ಕುಂದಿರ್ಬೇಕು ಅಂದ. ಆರಾಮದ ಕೆಲಸ ಅಂದ್ರೆ ಯಾರು ಬೇಡ ಅಂತಾರ ಮಮ್ಮಿ? ನಾನು ವೇಷ ಹಾಕೊಂಡು ಕುಂತೆ, ಯಾರೋ ಬರೋರು, ಹುಯ್ ಕರಡಿ ಏನ್ ಚಂದ ಐತಿ ಓ ಮಾರಯ್ಯ ಅನ್ನವರು, ಚೀಪಸ ಕೊಡವ್ರು, ಯಾರೋ ಬರೋರು, ಹುಯ್ ಕರಡಿ ಬಾಳಿ ಐತೆ ಅನ್ನೋರು, ಬಾಳೆಹಣ್ಣ ಕೊಡವ್ರು. ತಿಂದೊಂಡ ಆರಾಮಿದ್ದೆ ಮಮ್ಮಿ. 3 ದಿವಸ ಮುಗಿತಾರ ಚಿಂತೆ? ಹ್ಞೂ, ಚಿಂತೆ ಕಡಿತು, ಮತ್ತೊಂದು ಚಿಂತೆ ಚಾಲು ಆಯ್ತು. ಮತ್ತೊಂದು ಚಿಂತೆ ಯಾವುದು? 4ನೇ ದಿವಸ ಅದೇನಾಯ್ತಂದ್ರೆ, ನನ್ನ ಮಗ್ಲಾಗ ಒಂದು ಹುಲಿ ಪಿಂಜರ ತಂದಿಟ್ರು ಮಮ್ಮಿ. ಹುಲಿಗೆ ಊಟ ಹಾಕಕ್ ಬಂದ ಹುಡುಗ ಊಟ ಹಾಕಿ ಪಿಂಜರ ಬಾಗ್ಲ ತೆಗ್ದು ಹಂಗ ಹೋಗ್ಬಿಟ್ಟಾನ. ಆ ಹುಲಿ ಜಿಗದು ಒಂದು ನನ್ನ ಮಗ್ಲಾಗ ಕೂತು. ಓ ಮೈ ಗಾಡ್, ಯಪ್ಪ ಸತ್ನ ನಾನಂದೆ. ಆವಾಗ ಹುಲಿ ಹೇಳ್ತು, ವದ್ರ ಬ್ಯಾಡೋ ನಿನ್ನಂಗೆ, ನಾನು ಮನುಷ್ಯ ಅದೀನಿ ಅಂತ. ಆವಾಗ ನೋಡಕ್ ಬಂದವರೆಲ್ಲ ಅನ್ಕೊಂಡ್ರಿ ಮಕ್ಕಳು ವೇಷ ಹಾಕೊಂಡು ಕುಂತಾರಂತೇಳಿ. ನಾಯಿಗೆ ಬಿಡದಂಗ ಬಿಡದ್ರಿ ಮಮ್ಮಿ. ಅಲ್ಲಿಂದ ಬಿಟ್ಟು ಇಡ್ಲಿ ವ್ಯಾಪಾರ ಶುರು ಮಾಡಿದೆ. ಒಂದು ಪ್ಲೇಟ್ನಾಗ ಇಡ್ಲಿ ಇಟ್ಕೊಂಡು ಚಟ್ನಿ ಹಾಕೊಂಡು ಓನ್ಯಾಗ ಹೊಂಟ್ಬಿಟ್ಟೆ ಮಮ್ಮಿ. ಆ ಇಡ್ಲಿ 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 ಯಾರಿಗೆ ಇಡ್ಲಿ, ಚಟ್ನಿ ಹಚ್ಚಿಡ್ಲಿ ಏನು ಹಂಗ ಇಡ್ಲಿ ಇಡ್ಲಿ ಮಮ್ಮಿ ಇಡ್ಲಿ. ಬೆಳಿಗ್ಗೆ ಎದ್ದು ಹೆಣ್ಮಕ್ಳು ನೀರು ತುಂಬಾಕತ್ತಿದ್ರು, ಹೋದೆ. ಆ ಇಡ್ಲಿ ರೀ ಇಡ್ಲಿ ಯಾರಿಗಿಡ್ಲಿ, ಚಟ್ನಿ ಹಚ್ಚಿಡ್ಲಿ ಏನು ಹಂಗ ಇಡ್ಲಿ, ಹಂಗ ಬರೇ ಇಡ್ಲಿ ಕೊಡೆ ಚಟ್ನಿ ಹಚ್ಕೊಡ್ಲಿ ಅಂದೆ. ಒಬ್ಬಾಕಿ ಮೋದಿಕ್ಕೆ ಬಂದಳು, ಏನು ಇಡ್ತೀಯೋ ಹಲಕ ನನ್ನ ಮಗನ ಅಂತೇಳಿ ಎದಿ ಮ್ಯಾಲ ಕುಂತು ಒದ್ದಳು ಮಮ್ಮಿ ಆಕಿ. ನಾವು ಈ ಉದ್ಯೋಗ ಬೇಡ ಅಂತೇಳಿ ಲಾಕ್ಡೌನ್ ಬಂತು, ಬಟ್ಟೆ ವ್ಯಾಪಾರ ಶುರು ಮಾಡಿದೆ ಮಮ್ಮಿ. ಆರಾಮ ಕೆಲಸ ಮಮ್ಮಿ, ಒಳ್ಳೆ ಕೆಲಸ ಅಲ್ವಾ? ಒಂದು ಸೀರೆ ಗಂಟು ಒಂದು ಜಂಪರ್ ಗಂಟು ಎರಡು ಗಂಟು ಕಟ್ಕೊಂಡು ಓನ್ಯಾಗ ಹೊಂಟ್ಬಿಡ್ತಿದ್ದೆ. ಆ ಸೀರೆ ಸೀರೆ ಚಿಂಗ್ಪಾಂಗ್ ಸೀರೆ ಲೈನಲ್ ಸೀರೆ ಅಂದೆ. ಹೆಣ್ಮಕ್ಳೆಲ್ಲ ಸೀರೆ, ಯವ್ವ ಯಾವುದೋ ಹೊಸ ಕಂಪನಿ ಸೀರೆ ಬಂದೈತೆ ಅಂತ ತಿಳ್ಕೊಂಡು, ಏ ಬಾರ ಸೀರೆ ಅವನ ಅಂದ್ರು. ಬಾದೆ, ಅವ್ರಿಗೆ ಕೇಳಿದೆ, ಏನಮ್ಮ ಸೀರೆ ಗಂಟು ಬಿಚ್ಚಲೇ ಏನು ಜಂಪರ್ ಗಂಟು ಬಿಚ್ಚಲೇ ಅಂದ. ಗಂಟಮ್ಮ ಗಂಟು 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 ಎರಡು ಬಿಚ್ಚಿ ಶುರು ಮಾಡಂದ್ರು. ವ್ಯಾಪಾರ ವ್ಯಾಪಾರ, ಓಕೆ 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 ಓಕೆ. ಎರಡು ಗಂಟು ಬಿಚ್ಚಿ ಶುರು ಮಾಡಿದೆ ಮಮ್ಮಿ. ತಮ್ಮ ಸೀರೆಗೆ ಎಷ್ಟು, ಜಂಪರ್ಕ್ ಎಷ್ಟು ಅಂದ್ರು. ನೋಡಮ್ಮ ಸೀರೆಗೆ 300 ರೂಪಾಯಿ, ಜಂಪರ್ಕ್ 150 ರೂಪಾಯಿ ಅಂದೆ. ಅಲ್ಲೋ ತಮ್ಮ, ಸೀರೆಗೇನೋ ಬರೋಬ್ಬರು ಹೇಳಾಕತ್ತಿ, ಜಂಪರ್ಕ ಭಾಳ ಹೇಳ್ತೀಯಲ್ಲ, ಸ್ವಲ್ಪ ಜಂಪರ್ದಾಗ ಬಿಡಂದ್ರು. ನಾನಂದೆ, ನೋಡಮ್ಮ ಹಂಗೆಲ್ಲ ಜಂಪರ್ದಾಗ ಬಿಡಕ್ಕೆ ಬರಂಗಿಲ್ಲ, ಇನ್ನೂ ಬಿಡಂದ್ರೆ ದಾರ್ನೋ ಏನಾರ ಶೇರ್ ರೇಟು ಚಪ್ಪಲ್ಲೆ ಬಡಿಸಿ ಯಾರನ್ನಾರ, ನಾ ಹೇಳಿದ್ದು ರೇಟ್ ಇಷ್ಟ ಅಂದೆ ಮಮ್ಮಿ. ಒಳಗಾಕಿ ಗಂಡು ಕುಂತಿದ್ದ, ಏನ್ ಬಿಡ್ತೀಯೋ ನಿಮ್ಮ ಅವನ ಅಂದವನ, ಚಪ್ಪ ಚಪ್ಪಲ್ಲೇ ಹೊಡೆದ್ರು ಮಮ್ಮಿ. ಅವ್ನು ನಾನು ಕುಂದ್ರಿಸಿ ಬಡ್ಕೊಂಡಿದ್ದೆ, ನಿಂದ್ರಿಸಿ ಬಡಿಸ್ಕೊಂಡಿದ್ದೆ ಮಮ್ಮಿ, ಮಲಗಿಸಿ ಬಡದ್ರು ಅವನು. ಹ್ಞೂ ಮಮ್ಮಿ, ಮಲಗಿಸಿ ಅವನು ಮಲಗಿಸಿ ಬಡಿಸ್ಕೊದ್ರಾಗ ಒಂದು ಖುಷಿನ ಇರ್ತೈತಿ ಮಮ್ಮಿ. ಮಕ್ಕೊಂಡಲ್ಲೇ ಹೊಡೆದ್ರು ಅಂದ್ರೆ 8 ದಿವಸ ಹೇಳಂಗಿಲ್ಲ ಮಮ್ಮಿ, ಅದ್ರಾಗ ಒಂದು ರೂಮ್ ಹಿಡಿದು ಬಿಟ್ಟೇನು ಮಮ್ಮಿ, ಯಾರು ಬಂದರೂ ಹೇಳಂಗಿಲ್ಲ. ಭಾರಿ ನಿದ್ದೆ ಇತ್ತು, ಇದು ಬೇಡ ಅಂತೇಳಿ ಹೋಗಿ ರೈಲ್ವೆ ಸ್ಟೇಷನ್ನಾಗ ಮಕ್ಕೊಂಡೆ ಮಮ್ಮಿ. ಮಕ್ಕೊಂಡೆ ರಾತ್ರಿ ಪೊಲೀಸ್ ಬಂದ, ಏ ಊಟವೇ ಊಟ ಅಂದ. ಇನ್ನೂ ಊಟ ಆಗಿಲ್ರಿ ಅಂದೆ. ಏ ಊಟವೇ ಭೋಸುಡಿಕೆ ಅಂದ. ಓ ಇವ್ರು ಭಯಕತ್ತಾರ ಅಂತ ತಿಳ್ಕೊಂಡು ಓನ್ಯಾಗ ಹೋದೆ. ಏ ಇಲ್ಲೆಲ್ಲ ಮಲಗಬೇಡ, ಸೀದಾ ಎದ್ದು ನಡಿ, ಓನಿಗೆ ಎಲ್ಲಾರು ಮನೆ ನೋಡಿ ಮಲ್ಕೊ ಅಂದ. ಆಯ್ತು ರೀ ಅಂದೆ. ಒಂದು ಓನ್ಯಾಗ ಹೋದೆ, ಬಾಗಲ ಬಡದೆ, ಒಬ್ಬರು ಯಜಮಾನ್ರಿ ಅದ್ರು, ಯಜಮಾನ್ರೆ ಬೇರೆ ಊರಿಂದ ಬಂದೀನಿ, ಮಲಗಕ್ಕೆ ಜಾಗ ಇಲ್ಲ, ಸ್ವಲ್ಪ ಜಾಗ ಕೊಡ್ರಿ ಅಂದೆ. ಅದಕ್ಕೆ ಅವ ಯಜಮಾನ್ ಅಂದ, ನೋಡ್ತಮ್ಮ ನಮ್ಮ ಮನ್ಯಾಗ ವಯಸ್ಸಿನ ಹುಡುಗಿಯರ್ ಅದಾರ, ಮಕ್ಕಳದು ತಪ್ಪಾಗತ್ತ, ನೀ ಬೇರೆ ಮನೆಗೆ ಹೋಗು ಅಂದ್ರು. ಕಾಮನ್ ವರ್ಡ್ ಅಲ್ವಾ ಅದೆಲ್ಲ, ವಯಸ್ಸಿನ ಹುಡುಗಿಯರ್ ಇದ್ದ ಮನ್ಯಾಗ ಮಕ್ಕಳು ತಪ್ಪಾಗತ್ತ. ಬೇರೆ ಮನೆಗೆ ಹೋದೆ. ಒಬ್ಬ ದಪ್ಪ ನಾವು ಕಟ್ಟಿ ಮೇಲೆ ಕುಂತಿದ್ದ ಮಮ್ಮಿ, ಅವನ ನೋಡಿದ ಕೂಡ್ಲೆ ಗೊತ್ತಾಯ್ತು ನನ್ನ ಅವ ಮಲಗಿಸ್ತಾನ ಅಂತೇಳಿ. ಹೋದೆ, ನಮಸ್ಕಾರ ರೀ ಯಜಮಾನ್ರ ಅಂದೆ. ನಮಸ್ಕಾರ ಪಾತಮ್ಮ ಅಂದ. ಯಜಮಾನ್ರ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಅದಾರೇನ್ರಿ ಅಂದೆ. ಯಾಕೆ ಅಂದ, ಮಲಗಬೇಕಾಗಿತ್ರಿ ಅಂದೆ. ಅವ ಏನು ತಿಳ್ಕೊಂಡ ಏನ ಮಮ್ಮಿ, ಊರಾಗಿನ ಮಂದಿನ ಸೇರಿ ಹಿಂಗ ಹೊಡೆದ್ರ ಮಮ್ಮಿ, ಅವನ ಕತ್ತಿಗೆ ಒದ್ದಂಗ ಒದ್ರು. ಬೆಳಿಗ್ಗೆ ಎದ್ದು ನೋಡ್ತೀನಿ ಹೆಣ್ಮಕ್ಳ ಕಾಲಾಗ ಎಷ್ಟು ಕಂಪನಿ ಚಪ್ಪಲ್ ಇರ್ತಾವೆಲ್ಲ ನನ್ನ ಮಗ್ಲಾಗ ಇದ್ದು ಮಮ್ಮಿ. ಅವನು ಇಷ್ಟೆತ್ರ ಕಟ್ಟಿಗೆ ಬಡಿಸಿದ್ರು ಮಮ್ಮಿ, ಯಾಡ್ಡಿಲಿಟ್ಟರು ಒಂದು ವಾರ ಎದ್ದಿದ್ರು ಮಮ್ಮಿ. ಇಷ್ಟೈತ್ ನೋಡು ಮಮ್ಮಿ. ಇದನ್ನೆಲ್ಲ ಬಿಟ್ಟು ಗ್ಯಾರೇಜ್ನಾಗ ಕೆಲಸಕ್ಕೆ ಹೋದೆ. ಅಲ್ಲಿ ಡಾಕ್ಟರ್ ಸಾಹೇಬರು ಕಾರ್ ರಿಪೇರಿ ಮಾಡಕ್ ಬಂದಿದ್ರ. ನನ್ನ ಕೆಲಸ ನೋಡಿ, ಕಾರ್ ರಿಪೇರಿ ಚಲೋ ಮಾಡ್ತಿತ್ತಮ್ಮ, ನನಗೂ ಮನ್ಯಾಗ ಡ್ರೈವರ್ ಬೇಕು, ಡ್ರೈವರು ಕಂಪೌಂಡರ್ ಎರಡೂ ಕೆಲಸ ಮಾಡು ಅಂತೇಳಿ ಇಲ್ಲಿ ತಂದು ಮನ್ಯಾಗ ಇಟ್ಕೊಂಡಿದ್ರು ಮಮ್ಮಿ.